देश के स्वतंत्र तंदुकोट्ट महात्मा गांधीजी हागू देश के हैनुगारिकेयन्नु तंदुकोट्ट दिवंगत एम वि कृष्णप्प अवर पुत्तळियन्नु नगरद नेहरू पार्क स्थापने शासक एच नागेश कांग्रेस किसान केत राज्य प्रधान कार्यदर्शी सुभाष चंद्र गौड़ मनवी ಅವರು ನಗರದ ಶ್ರೀರಾಮ ಮಂದಿರ ನೆಹರು ಪಾರ್ಕ್ ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಗರದ ಬಸ್ ನಿಲ್ದಾಣ ಬಳಿ ಇರುವ ಶ್ರೀರಾಮ ಮಂದಿರ ಅನಾದಿ ಕಾಲದಲ್ಲಿ ನಿರ್ಮಾಣಗೊಂಡು ಆಗಿನ ಬಡವರ ಮದುವೆ ಸೇರಿದಂತೆ ಇತರ ಕಾರ್ಯಕ್ರಮಗಳು ನಡೆಯುತ್ತಿತ್ತು ನಂತರ ಕಾಲಕ್ರಮೇಣ ಕಟ್ಟಡ ಶಿಥಿಲಾವಸ್ಥೆ ತಲುಪಿದ್ದು ಈಗ ಪಾಳು ಬಿದ್ದಿದೆ ಹಾಗೂ ಪಕ್ಕದಲ್ಲಿದ್ದ ನೆಹರು ಪಾರ್ಕ್ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿತು ಆದರೆ ಇತ್ತೀಚೆಗೆ ಶಾಸಕ ಎಚ್ ನಾಗೇಶ್ ಅವರು ಕಾಳಜಿ ವಹಿಸಿ ಸರ್ಕಾರದಿಂದ ಅನುದಾನ ತಂದು ಪಾರ್ಕ್ ಅಭಿವೃದ್ಧಿ ಪಡಿಸಿದ್ದಾರೆ ಅದೇ ರೀತಿಯಲ್ಲಿ ಪಾರ್ಕ್ ನಲ್ಲಿ ನೆಹರು ಗಾಂಧಿ ಹಾಗೂ ಎಂ ವಿ ಕೃಷ್ಣಪ್ಪ ಅವರ ಪುತ್ತಳಿಗಳನ್ನು ನಿರ್ಮಾಣ ಮಾಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು ಏನು ಇವತ್ತಿನ ದಿನ ನಮ್ಮ ಈ ಮಕ್ಕಳ ಉದ್ಯಾನವನ ಮತ್ತು ನೆಹರು ಈ ಪಾರ್ಕ್ ಅಲ್ಲಿ ನಮ್ಮ ಶಾಸಕರು ಮಾಡಿರುವಂತ ಈ ಅಭಿವೃದ್ಧಿ ಪಾರ್ಕ್ ಅಲ್ಲಿ ಒಂದು 20 ವರ್ಷದಿಂದ ನನಗೊಂದಿಗೆ ಬಿದ್ದ ಈ ಪಾರ್ಕ್ ಗೆ ಒಂದು ಜೀವ ಕೊಟ್ಟಿದ್ದಾರೆ ಆ ಪಾರ್ಕ್ ಅಲ್ಲಿ ನಾನು 2017 ರಲ್ಲಿ ಮಾನ್ಯ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದಂತೆ ಅಭಿವೃದ್ಧಿ ಆಗಿದೆ ಮತ್ತೆ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಅದರಂತೆ ನಮ್ಮ ಎದುರುಗಡೆ ಇರುವ ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡ ಹೆಸರು ಮಿಕ್ಕಬೇಕು ಅದು ಆಲ್ರೆಡಿ ಮುನ್ಸಿಪಾಲಿಟಿಯಲ್ಲಿ ರೆಸಲ್ಯೂಷನ್ ಆಗಿದೆ ಡಿ ಸಿಗೆ ಹೋಗಿದೆ ಡಿ ಸಿನ ಅಪ್ರೂವಲ್ ಮಾಡಿದ್ದಾರೆ ಅದಕ್ಕೆ ಕೆಂಪೇಗೌಡ ಹೆಸರು ಬರಬೇಕು ಮತ್ತೆ ಈ ಪಾರ್ಕ್ಗೆ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟಂಥ ನಮ್ಮ ಗಾಂಧೀಜಿಯವರ ಸ್ಟ್ಯಾಚುವನ್ನು ಮತ್ತು ನಮ್ಮ ತಾಲೂಕಿಗೆ ಈ ಶ್ರೀರಾಮ ಮಂದಿರ ಈ ಪಾರ್ಕ್ಗೆ ಪುನಾದಿ ಆಗಿದಂಥ ನಮ್ಮ ದಿವಂಗತ ಎಂ ವಿ ಕೃಷ್ಣಪ್ಪನವರ ಒಂದು ಸ್ಟ್ಯಾಚುವನ್ನು ನೆಹರು ಸ್ಟ್ಯಾಚು ಮತ್ತು ಗಾಂಧಿ ಸ್ಟ್ಯಾಚು ಮೂರನ್ನು ಈ ಪಾರ್ಕಲ್ಲಿ ನಮ್ಮ ಮಾನ್ಯ ಶಾಸಕರು ದಯವಿಟ್ಟು ಅವರು ಕೂಡಲೇ ಕ್ರಮ ಕೈಗೊಂಡು ಈ ಮೂರು ಸ್ಟ್ಯಾಚುಲಿ ಇನಾಗ್ರೇಷನ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಇದು ಯಾವ ಶಾಸಕರು ಈ ಕೆಲಸ ಮಾಡಲಿಕ್ಕೆ ಕೈ ಹಾಕಿಲ್ಲ ನಿಜವಾಗಿ ಅವರು ಒಳ್ಳೆ ಕೈ ಹಾಕಿದ್ದಾರೆ ಅವರಿಗೆ ನಿಜವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಕೂಡಲೇ ಅವರು ಈ ಮೂರು ಸ್ಟ್ಯಾಚು ಒಂದು ಗಾಂಧಿ ನೆಹರು ಎಂ ವಿ ಕೃಷ್ಣಪ್ಪ ಈ ಮೂರು ಸ್ಟ್ಯಾಚುಲ್ಲಿ ಪುತ್ರಾವಳಿಯನ್ನು ಸ್ಥಾಪನೆ ಮಾಡಬೇಕಂತೇಳಿ ನಾನು ಅವರಿಗೆ ನಮ್ಮ ಕಾಂಗ್ರೆಸ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ